ಹಲೋ ಫ್ರೆಂಡ್ಸ್, ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕಷಾಯವನ್ನು ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು 2 ಟೀಸ್ಪೂನ್ ಕರಿಮೆಣಸು, 15-20 ತುಳಸಿ ಎಲೆ, ಅಮೃತ ಬಳ್ಳಿ, ನೆಲಬೇವು 1 ತುಂಡು, ಒಣಶುಂಠಿ 7-10, ಬೆಳ್ಳುಳ್ಳಿ 7-10, ಲವಂಗ, ಕಲ್ಲು ಸಕ್ಕರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನಾನು 4-5 ತುಂಡು ತಗೊಂಡಿದ್ದೇನೆ, ಕಡಿಮೆ ಬೇಕಾದ್ರೆ ಕಡಿಮೆ ತಗೊಳ್ಳಿ. ನೀವು ಕಲ್ಲು ಸಕ್ಕರೆಯ ಬದಲಿಗೆ ಜೇನನ್ನು ಬೇಕಾದರೂ ಉಪಯೋಗಿಸ್ಬೋದು. 4 ಲೋಟ ನೀರು. ಮೊದಲಿಗೆ ಅಮೃತ ಬಳ್ಳಿ, ಬೆಳ್ಳುಳ್ಳಿ, ಲವಂಗ, ಶುಂಠಿ ಮತ್ತು ಕರಿಮೆಣಸು ಇವುಗಳನ್ನೆಲ್ಲ ಸರಿಯಾಗಿ ಜಜ್ಜಬೇಕು. ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನು ಪಾತ್ರೆಗೆ ಹಾಕಿ 4 ಲೋಟ ನೀರಲ್ಲಿ ಕುದಿಸ್ಲಿಕ್ಕಿಡಬೇಕು. ನಾನು ಇಲ್ಲಿ ಸ್ವಲ್ಪ ಬಿಸಿಯಾದ ನೀರನ್ನೇ ಯೂಸ್ ಮಾಡಿದ್ದೇನೆ. ನೀವು ಬೇಕಾದ್ರೆ ತಣ್ಣೀರನ್ನು ಯೂಸ್ ಮಾಡ್ಬೋದು ಅಥವಾ ಬಿಸಿ ನೀರನ್ನು ಬೇಕಾದ್ರೆ ಬಿಸಿ ನೀರನ್ನು ಯೂಸ್ ಮಾಡ್ಬೋದು. ನಂತರ ಇದನ್ನು ಕುದಿಲಿಕ್ಕೆ ಬಿಡಬೇಕು. 4 ಲೋಟ ನೀರಿದ್ದದ್ದು 2 ಲೋಟ ಹಾಕಬೇಕು. ಅಷ್ಟರವರೆಗೆ ಇದನ್ನು ಕುದಿಸ್ಬೇಕು. ಈಗ ನೋಡಿ ಚೆನ್ನಾಗಿದ್ದು ಕುದಿದಿದೆ. ಈಗ ಇದನ್ನು ಚೆನ್ನಾಗಿ ಸೋಸಿ ದಿನಕ್ಕೆ 2 ಬಾರಿ 1/2 ಲೋಟ ಸೇವಿಸಬೇಕು. ಇದನ್ನು ವಾರದಲ್ಲಿ ನೀವು 2 ಸಲ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.